Hello everyone, Cooking Camp by Archana ge nimagella swagata. Ivattina video dalli makkaligella tumba ishtavaguvantaha maavinkaಯಿ ಉಪಯೋಗಿಸಿ ಒಂದು ಒಳ್ಳೆ ಈಜಿಯಾಗಿ ಟೇಸ್ಟಿಯಾಗಿ ಮಾಡುವಂತ ಜಾಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ತುಂಬಾ ಬೇಗನೆ ಮಾಡುವಂತ ಜಾಮ್ ಇದು. ನಾನು ಇಲ್ಲಿ 1 kg ಅಷ್ಟು ತೋತಪ್ರಿ ಮಾವಿನಕಾಯಿ ತಗೊಂಡಿದ್ದೀನಿ. ಇದು ಕಾಯಿ ತಗೊಂಡಿದ್ದೀನಿ. ಹಣ್ಣಲ್ಲೂ ಸಹ ಮಾವಿನಕಾಯಿ ಜಾಮ್ ಮಾಡಬಹುದು, ಅದನ್ನು ಸಹ ತೋರಿಸ್ತೀನಿ. ನಾನು ಇವಾಗ ಈ ದಿನ ಕಾಯಲ್ಲಿ ಮಾಡ್ತಾ ಇದ್ದೀನಿ. ಸೋ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋಂತದ್ದು, ಏನು ಹೊರತಾ ಬೀಳದಲೇ ಇರೋಂತದ್ದು, ಡ್ಯಾಮೇಜ್ ಆಗಿಲ್ಲದಂತದ್ದು ಮಾವಿನಕಾಯಿ ತಗೊಂಡ್ರೆ ಆಯ್ತು. ಸೋ ಅದರ ತೊಟ್ಟು ಪಾರ್ಟ್ ತೆಗೆಬಿಟ್ಟು ನಾನು ಇದನ್ನ ನೀಟಾಗಿ ಸಿಪ್ಪೆಲ್ಲ ತಕೊಂತೀನಿ. ಒಂದು ಪೀಲರ್ ಯೂಸ್ ಮಾಡಿಕೊಂಡು ನೀಟಾಗಿ ಸಿಪ್ಪೆಲ್ಲ ತಕೊಂಡು ಬಿಡೋಣಂತೆ. ನೋಡಿ, ಈ ತರ ಸಿಪ್ಪೆ ಎಲ್ಲ ತಕೊಂಡ್ಬಿಟ್ಟು ನಾನು ಇದನ್ನ ಇವಾಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂತೀನಿ. ತುಂಬಾ ದೊಡ್ಡದು ಬೇಡ, ತುಂಬಾ ಸಣ್ಣದು ಬೇಡ. ಸಣ್ಣದು ಮಾಡಿಬಿಟ್ರೆ ನಾವು ಬೇಯಿಸಿದಾಗ ಒಡೆದೋಗ್ಬಿಡುತ್ತೆ, ಮ್ಯಾಶ್ ಆಗೋಗ್ಬಿಡುತ್ತೆ. ಸೊ ಮೀಡಿಯಂ ಸೈಜ್ ಆಗಿ ಇವನ್ ಆಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಜಾಮ್ ಇದು. ಹುಳಿ ಹುಳಿಯಾಗಿ ಸಿಹಿಯಾಗಿ ಬ್ರೆಡ್ ಜೊತೆಗೆ, ದೋಸೆ ಚಪಾತಿ ಜೊತೆಗೆ, ಮಕ್ಕಳು ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ಮಾಡಿದಾಗ ಬೌಲಲ್ಲಿ ಹಾಕೊಂಡು ಊಟ ಆದಮೇಲೆ ಇಟ್ಕೊಂಡು ತಿಂತಾ ಕೂರ್ತಾ ಇದ್ವಿ. ಅಷ್ಟು ಇಷ್ಟ ಆಗ್ತಿತ್ತು ನಮಗೆಲ್ಲ. ನನಗೆ ಇವಾಗ ಕೂಡ ಇಷ್ಟನೇ ಇದು ಜಾಮು. ನೋಡಿ, ಈ ಸೈಜಲ್ಲಿ ಮಾಡಿಕೊಂಡ್ರೆ ಆಯಿತು. ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಮ್ಯಾಂಗೋನು ಕಟ್ ಮಾಡಿಕೊಂಡ್ರೆ ಆಗೋಯ್ತು. ಇವಾಗ ನಾನಿಲ್ಲಿ ಕುಕ್ಕರ್ಗೆ 1.5 ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವು ಕಟ್ ಮಾಡ್ಕೊಂಡಿರೋಂಥ ಮ್ಯಾಂಗೋಸ್ ಎಲ್ಲ ಹಾಕ್ಬಿಡೋಣ. ಸೊ ಇದು ನೀವು ಬೇಕಂದರೆ ಹಾಗೇ ಪಾತ್ರೆಯಲ್ಲೇ ಓಪನ್ ಆಗಿ ಬೇಯಿಸ್ಕೋಬೋದು. ಇಲ್ಲ ಕುಕ್ಕರಲ್ಲಿ ಹಾಕ್ತೀವಂದರೆ ಇನ್ನು ಒಂದು ವಿಷಲ್ಗೆ ಆಫ್ ಮಾಡಿಬಿಡ್ಬೇಕು ನಾವು. ತುಂಬ ಬೇಯಿಸೋ ಅಷ್ಟಿಲ್ಲ, ಮ್ಯಾಶ್ ಆಗೋಗ್ಬಿಡುತ್ತೆ ಇದು. ನಮಗೆ ಆ ಕನ್ಸಿಸ್ಟೆನ್ಸಿ ಬೇಡ. ಸೊ ಇದು ಬೇಯಬೇಕಷ್ಟೇ, ಟ್ರಾನ್ಸ್ಪರೆಂಟ್ ಆಗೋ ತನಕ ಬಂದರೆ ಆಯಿತು. ಇನ್ನು ಜಾಸ್ತಿ, ಒಂದಕ್ಕಿಂತ ಜಾಸ್ತಿ ವಿಷಲ್ ಮಾಡ್ಸೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಒಂದು ವಿಷಲ್ ಆಗಿದೆ. ಮ್ಯಾಂಗೋ ಬೆಂದಿದೆಯಾ ನೋಡೋಣ ಅಂತ ಬನ್ನಿ. ನೋಡಿ, ಮ್ಯಾಂಗೋ ತುಂಬ ಚೆನ್ನಾಗಿ ಬೆಂದಿದೆ, ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ. ನೋಡೋಣಂತೆ. ನೋಡಿ, ಇಷ್ಟು ಬೆಂದರೆ ಸಾಕು ನಮಗೆ. ನಾವು ಇವಾಗ ಆ ಮ್ಯಾಂಗೋ ಬೇಯಿಸಿದ ನೀರನ್ನು ನಾವು ಸಪ್ರೇಟ್ ಮಾಡಿಬಿಡಬೇಕು. ನಾನು ಈ ಥರ ಒಂದು ಫಿಲ್ಟರ್ ತೊಗೊಂಡು ಸಪ್ರೇಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಬಟ್ಟೆ ಹಾಕ್ಕೊಂಡು ಕಾಟನ್ ಬಟ್ಟೆಯಲ್ಲಿ ಬೇಕಾದ್ರೂ ಫಿಲ್ಟರ್ ಮಾಡಿ ತೆಗಿಬೋದು. ಸೊ ಈ ಥರ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ನಾವು ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನಿವಾಗ ನೀರೆಲ್ಲ ತೆಗ್ದಿರೋದನ್ನು ಒಂದು ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಯಾವ ಪ್ಯಾನಲ್ಲಿ ನಾವು ಜಾಮ್ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇವಾಗೆಲ್ಲ ಪಲ್ಪ್ ರೆಡಿ ಇದೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ನೀರು ತೆಗೀರಿ. ನನಗೆ ಇವಾಗ ಇಷ್ಟು ನೀರು ಬಂದಿದೆ. ಇದರಲ್ಲಿ ಒಂದು ಆಂಪನ್ನ ಅಂತ ಒಂದು ಒಳ್ಳೆ ಮ್ಯಾಂಗೋ ಡ್ರಿಂಕ್ ಮಾಡ್ಕೋಬೋದು, ಇಲ್ಲಾಂದರೆ ಮ್ಯಾಂಗೋ ರಸಮ್ ಮಾಡ್ಕೋಬೋದು. ಇದೇನು ವೇಸ್ಟ್ ಆಗೋದಿಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆಂಪನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿವಾಗ ಈ ಮ್ಯಾಂಗೋ ಪಲ್ಪೆಲ್ಲ ಹಾಕ್ಕೊಂಡಿದ್ದನ್ನು ಸೊ ಈ ಪ್ಯಾನನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಸ್ವಲ್ಪ ಮ್ಯಾಶ್ ಮಾಡಿ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ನಮಗೆ ಆ ನೀರಿನ ಅಂಶ ಏನು ಮಿಕ್ಕಿದಲ್ಲ ಈಗ ಮ್ಯಾಂಗೋ ಪಲ್ಪಲ್ಲಿ, ಅದೆಲ್ಲ ನಾವು ಡ್ರೈ ಮಾಡಬೇಕಷ್ಟೆ. ತುಂಬ ಬೇಗ ಆಗೋಗ್ಬಿಡುತ್ತೆ. ನೀವು ಹೈ ಫ್ಲೇಮಲ್ಲಿ ಸಹ ಇಟ್ಕೋಬೋದು, ಬಟ್ ಕೈ ಆಡಿಸ್ತಾ ಇರಿ, ತಳ ಹತ್ತದಿರ. ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಮಧ್ಯ ಮಧ್ಯ ಕೈ ಆಡಿಸ್ತಾ ಇದ್ರೂ ಆಗುತ್ತೆ. ಇದಕ್ಕೆ ನಾನಿವಾಗ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ ಇಷ್ಟೇ ಸಕ್ಕರೆ ಹಿಡಿಯುತ್ತೆ ಅಷ್ಟೇ ಸಕ್ಕರೆ ಹಿಡಿಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಒಂದೊಂದು ಮಾವಿನಕಾಯಿ ತುಂಬ ಹುಳಿ ಇರುತ್ತೆ, ಒಂದೊಂದು ಮಾವಿನಕಾಯಿ ಅಷ್ಟಾಗಿ ಹುಳಿ ಇರೋದಿಲ್ಲ. ಸೊ ನೀವು ನೋಡಿಕೊಂಡು ನಿಮಗೆ ಎಷ್ಟು ಸಕ್ಕರೆ ಬೇಕನ್ಸುತ್ತೆ ನೋಡಿ ಹಾಕ್ಕೋಬೋದು. ಸೊ ನಾನು ಇವಾಗ ಸದ್ಯಕ್ಕೆ 1 ಕಪ್ ಹಾಕಿದ್ದೀನಿ. ನೋಡೋಣಂತೆ, ಬೇಕಂದರೆ ಮುಂದೆ ಹಾಕ್ಕೊಳ್ಳೋಣಂತೆ. ನೋಡಿ, ಇವಾಗ ಸಕ್ಕರೆ ಹಾಕಿದ್ಮೇಲೆ ಮಿಕ್ಸ್ಚರ್ ಎಷ್ಟು ವಾಟ್ರಿ ಕನ್ಸಿಸ್ಟೆನ್ಸಿ ಆಗ್ತಾ ಇದೆ. ಸೊ ಅದೆಲ್ಲದೂ ನಮಗೆ ಡ್ರೈ ಆಗಬೇಕು, ಬಟ್ ತುಂಬ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ನನಗಿವಾಗ ಟೇಸ್ಟ್ ನೋಡಿದರೆ ಇನ್ನೊಂದು 1/4 ಕಪ್ ಸಕ್ಕರೆ ಬೇಕನ್ನಿಸ್ತಾ ಇದೆ. ಸೊ ನಾನು 1/4 ಕಪ್ ಸಕ್ಕರೆ ಹಾಕ್ಕೊಂಡು 1/4 ಟೀ ಸ್ಪೂನಷ್ಟು ಎಲ್ಲೋ ಫುಡ್ ಕಲರ್ ಹಾಕಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ ಜಾಮ್ಗೆ. ನೀವು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈ ಥರ ತುಂಬ ಚೆನ್ನಾಗಿ ಬರ್ತಾ ಇದೆ ಮ್ಯಾಂಗೋ ಜಾಮು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೇಗ ಗಟ್ಟಿ ಆಗ್ತಾ ಇದೆ. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರೋದು ಮಾತ್ರ ಮರಿಬೇಡಿ. ಫ್ರಿಜ್ಜಲ್ಲಿ ಇಟ್ಕೊಂಡು 1 ರಿಂದ 2 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಇಲ್ಲೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಫ್ಲೇವರ್ಗೋಸ್ಕರ. ನೀವು ಏಲಕ್ಕಿದು ಕಾಡ್ ಇಲೈಚಿದು ಎಸೆನ್ಸ್ ಬರುತ್ತೆ ಅದು ಸಹ ಹಾಕ್ಕೋಬಹುದು. ನೀವು ಬೇಕಂದ್ರೆ ಸ್ವಲ್ಪ ಚಕ್ಕೆ ಕೂಡ ಒಂದೆರಡು ಪೀಸಸ್ ಹಾಕ್ಬೋದು. ಇದನ್ನು ಹಿಡಿದಾಗಿ ನೋಡಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನೂ ಗಟ್ಟಿ ಮಾಡೋದು ಬೇಡ, ಯಾಕಂದರೆ ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ. ಸೊ ಇವಾಗ ಮ್ಯಾಂಗೋ ಜ್ಯಾಮ್ ರೆಡಿ ಇದೆ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಒಂದು 20 ನಿಮಿಷ ಆಗಿದೆ. ತಣ್ಣಗಾದ್ಮೇಲೆ ನೀವೇ ನೋಡ್ತಾ ಇರ್ಬೋದು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ. ನಮಗೆ ಬ್ರೆಡ್ ಮೇಲೆ ತುಂಬ ಈಸಿಯಾಗಿ ಸ್ಪ್ರೆಡ್ ಮಾಡೋಕ್ಕಾಗತ್ತೆ. ತುಂಬ ಗಟ್ಟಿ ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಇದನ್ನು ನಾನೊಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ಒಳ್ಳೆ ತುಂಬ ಇನ್ವೈಟಿಂಗಾಗಿ ಕಾಣ್ತಾ ಇದೆ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಆಸೆ ಆಗೋ ಅಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಮ್ಯಾಂಗೋ ಜ್ಯಾಮು ಇವಾಗಂತೂ ಮಾರ್ಕೆಟಲ್ಲಿ ಆರಾಮಾಗಿ ಸಿಗ್ತಾ ಇದೆ. ಈ ಥರ ಗ್ಲಾಸ್ ಜಾರಲ್ಲಿ ಕೂಡ ಹಾಕಿಟ್ಕೊಂಡ್ರೆ ನೀವು ಆರಾಮಾಗಿ 2 ರಿಂದ 3 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಲ್ಲ ನಾವು ಇನ್ನೂ ಜಾಸ್ತಿ ಇಟ್ಕೊತೀವಂದರೆ ನೀವು ಸ್ಟವ್ ಆಫ್ ಮಾಡ್ತಿರಲ್ಲ, ಜ್ಯಾಮ್ ಆಗಿದ ತಕ್ಷಣ ಒಂದು ಅರ್ಧ ಪೀಸು ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಅದೇ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡುತ್ತೆ. ಸೊ ನೀವು ಅದು ಸಹ ಫಾಲೋ ಮಾಡ್ಬೋದು. ಸೊ ನಾವು ಈಗ ಮಾಡಿರೋ ಕನ್ಸಿಸ್ಟೆನ್ಸಿ, ಈಗ ಮಾಡಿರೋ ಪ್ರೊಸೀಜರು ಆರಾಮಾಗಿ 2 ರಿಂದ 3 ತಿಂಗಳು ಇಟ್ಕೊಂಡು ಯೂಸ್ ಮಾಡ್ಬೋದು. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸ್ಬೇಡಿ, ಹಾಗಂದರೆ ತುಂಬ ದಿನದ ಕಾಲ ಇರುತ್ತೆ ಇದು. ನೋಡಿದ್ರಲ್ಲ, ತುಂಬ ಕ್ವಿಕ್ ಆದಂತಹ ರೆಸಿಪಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.